ಗೆಳೆಯರೆ, ಮೈ ತುಂಬಾ ಬಿಳಿ ಹೂಗಳನ್ನ ಹೊದ್ದು ನಿಂತಂತೆ ಕಾಣೋ ಈ ಹೂವಿನ ಗಿಡನ ನೀವು ನೋಡೇ ಇರ್ತೀರಿ. ಮನೆಯ ಹಿತ್ತಿಲಲ್ಲಿ, ಪಾರ್ಕುಗಳಲ್ಲಿ ಸಮೃದ್ಧವಾಗಿ ಬೆಳೆಯೋ ಈ ಗಿಡದ ಕೊಂಬೆ ಕೊಂಬೆಗಳಲ್ಲೂ ಗೊಂಚಲು ಗೊಂಚಲು ಹೂಗಳು ನಳನಳಿಸ್ತಿರುತ್ತವೆ. ಈ ಗಿಡದಲ್ಲಿ ಅರಳೋ ಏಳೆಂಟು ಎಸಳುಗಳ ಚಕ್ರಾಕಾರದ ಹೂಗಳಂತೂ ಅತ್ಯಂತ ಸುಗಂಧಭರಿತವಾಗಿರುತ್ತವೆ. ಸಾಮಾನ್ಯವಾಗಿ ಎಲ್ಲಾ ಪುಷ್ಪಗಳು ಸೂರ್ಯೋದಯ ಕಾಲದಲ್ಲಿ ಅರಳುತ್ತವೆ, ಆದ್ರೆ ಇದೊಂದು ಹೂ ಮಾತ್ರ ಸಂಜೆ ಸೂರ್ಯ ಮುಳುಗು ಹೊತ್ತಲ್ಲಿ ಅರಳಿ ನಳನಳಿಸುತ್ತೆ. ಸಂಜೆಯ ತಣ್ಣನೆಯ ಗಾಳಿಯಲ್ಲಿ ಇದರ ಸುಗಂಧ ಸೇರಿಬಿಟ್ರಂತೂ ಅಲ್ಲೊಂದು ಆಹ್ಲಾದಕರ ವಾತಾವರಣವೇ ಸೃಷ್ಟಿಯಾಗಿಬಿಡುತ್ತೆ. ಮುಂಜಾನೆ ಸೂರ್ಯ ಹುಟ್ಟೋ ಹೊತ್ತಿಗೆ ಮನೆಯ ಮುಂದಿನ ಅಂಗಳದ ತುಂಬೆಲ್ಲ ಹರಡಿಕೊಳ್ಳುವ ಈ ಶ್ವೇತಾಂಬರಿ ಹೂವು ರಂಗವಲ್ಲಿಗೆ ಇನ್ನಷ್ಟು ಅಂದವನ್ನ ತುಂಬಿಬಿಡತ್ತೆ. ಅಂದ್ಹಾಗೆ ಈ ಶ್ವೇತಾಂಬರಿ ಹೂವಿನ ಹೆಸರು ಪಾರಿಜಾತ. ಇದನ್ನ ದೇವಪುಷ್ಪ ಅಂತಲೂ ಕರೆಯಲಾಗುತ್ತೆ. ನಮ್ಮಲ್ಲೊಂದು ಪದ್ಧತಿ ಇದೆ. ಸಾಮಾನ್ಯವಾಗಿ ಗಿಡದಿಂದ ನೆಲಕ್ಕೆ ಉದುರಿದ ಹೂಗಳನ್ನ ದೇವರ ಪೂಜೆಗೆ ಬಳಸೋದಿಲ್ಲ, ಆದ್ರೆ ಪಾರಿಜಾತವನ್ನ ಪೂಜೆಗಷ್ಟೇ ಅಲ್ಲ, ಆಯುರ್ವೇದ ಔಷಧವಾಗಿಯೂ ಬಳಸಲಾಗುತ್ತೆ. ತುಂಬೆ ದತ್ತೂರದಂಥ ಔಷಧಯುಕ್ತ ಪುಷ್ಪಗಳ ಪೈಕಿ ಈ ಪಾರಿಜಾತಕ್ಕೆ ಮೊದಲ ಸ್ಥಾನ. ಯಾಕೆಂದ್ರೆ ಸುಗಂಧದ ಜೊತೆಗೆ ಅದ್ಭುತ ಔಷಧೀಯ ಗುಣಗಳು ಈ ಪಾರಿಜಾತ ಪುಷ್ಪದಲ್ಲಿವೆ. ಇಷ್ಟಕ್ಕೂ ಆಯುರ್ವೇದದಲ್ಲಿ ಈ ಪುಷ್ಪ ಯಾವೆಲ್ಲ ಕಾಯಿಲೆಗಳಿಗೆ ಮೂಲಿಕೆಯಾಗಿ ಬಳಕೆಯಾಗುತ್ತೆ ಅನ್ನೋದನ್ನ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಪಾರಿಜಾತ ಪುಷ್ಪದ ಹಿಂದಿರೋ ಪೌರಾಣಿಕ ಕಥೆಗಳೇನು ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ಕೇಳಿ. ಸಮುದ್ರ ಮಥನ ಕಾಲದಲ್ಲಿ ಕ್ಷೀರ ಸಾಗರದಿಂದ ಹುಟ್ಟಿ ಬಂದ ಐದು ವೃಕ್ಷಗಳ ಪೈಕಿ ಈ ಪಾರಿಜಾತ ವೃಕ್ಷವು ಒಂದು. ಕಲ್ಪವೃಕ್ಷ ಹಾಗೂ ಕಾಮಧೇನುವನ್ನ ಋಷಿಗಳಿಗೆ ಕೊಟ್ಟ ಇಂದ್ರ ಇಂದ್ರಾಣಿಗಾಗಿ ಪಾರಿಜಾತವನ್ನ ತನ್ನ ನಂದನವನಕ್ಕೆ ಕೊಂಡೊಯ್ದನಂತೆ. ಆ ಬಳಿಕ ಶ್ರೀಕೃಷ್ಣ ತನ್ನ ಸತ್ಯಭಾಮೆಗಾಗಿ ಪಾರಿಜಾತವನ್ನ ಭೂಲೋಕಕ್ಕೆ ತಂದನಂತೆ. ಇದಿಷ್ಟೇ ಅಲ್ಲ, ಪಾರಿಜಾತ ಪುಷ್ಪದ ಹಿಂದೆ ಮತ್ತೊಂದು ಪೌರಾಣಿಕ ಕಥೆಯೂ ಇದೆ. ಆ ಕಥೆ ಪ್ರಕಾರ ಹಿಂದೆ ಪಾರಿಜಾತ ಅನ್ನೋ ಒಬ್ಬ ರಾಜಕುಮಾರಿ ಇದ್ದಳಂತೆ. ಆಕೆ ಇಡೀ ಜಗತ್ತಿಗೆ ಬೆಳಕು ನೀಡೋ ಸೂರ್ಯನನ್ನ ಪ್ರೀತಿಸಿದಳಂತೆ. ಆದ್ರೆ ಅದ್ಯಾಕೋ ಏನೋ ಸೂರ್ಯ ಕೆಲವೇ ದಿನಗಳಲ್ಲಿ ಈಕೆಯನ್ನ ತೊರೆದು ಬಿಟ್ನಂತೆ. ಅದೇ ನೋವಿನಲ್ಲಿ ರಾಜಕುಮಾರಿ ಪಾರಿಜಾತ ಆತ್ಮಹತ್ಯೆ ಮಾಡ್ಕೊಂಡ್ಲಂತೆ. ವಿಶೇಷ ಅಂದ್ರೆ ಅವಳ ದೇಹದ ಬೂದಿಯಿಂದ ಹುಟ್ಟಿಕೊಂಡ ಗಿಡಕ್ಕೆ ಪಾರಿಜಾತ ಅನ್ನೋ ಹೆಸರು ಬಂತು ಅನ್ನತ್ತೆ ಆ ಪೌರಾಣಿಕ ಕಥೆ. ಪಾರಿಜಾತ ಗಿಡ ಹೇಗೆ ಹುಟ್ಕೊಳ್ತು ಅನ್ನೋ ಬಗ್ಗೆ ಇರೋ ಈ ಪೌರಾಣಿಕ ಕಥೆಗಳು ಅದೇನೇ ಇರಲಿ, ಆದ್ರೆ ಇಷ್ಟೆಲ್ಲ ಪೌರಾಣಿಕ ಹಿನ್ನೆಲೆ ಹೊಂದಿರೋ ಪಾರಿಜಾತ ಪುಷ್ಪ ರೋಗಿಗಳ ಪಾಲಿಗೆ ಕಲ್ಪವೃಕ್ಷ ಅಂದ್ರೆ ತಪ್ಪಾಗೋದಿಲ್ಲ. ನೋಡೋಕೆ ಸೂಜಿ ಮಲ್ಲಿಗೆಯಂತೆ ಕಾಣೋ ಈ ಹೂವು ಯಾವೆಲ್ಲ ಕಾಯಿಲೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಂತಲೂ ಸ್ವಲ್ಪ ನೋಡೋಣ ಬನ್ನಿ. ಗೆಳೆಯರೆ, ಸಸ್ಯ ಶಾಸ್ತ್ರಜ್ಞರು ಈ ಹೂವನ್ನ ನೈಟ್ ಜಾಸ್ಮಿನ್ ಅಂತಲೇ ಕರೀತಾರೆ. ಸಂಸ್ಕೃತದಲ್ಲಿ ಶೆಫಾಲಿಕಾ, ಬೆಂಗಾಲಿಯಲ್ಲಿ ಹರ್ಸಿಂಗಾರ್, ತಮಿಳಿನಲ್ಲಿ ಮಂಜು ಹೂವು, ಹೀಗೆ ವಿವಿಧ ಹೆಸರುಗಳಿಂದ ಕರೆಯಲ್ಪಡೋ ಪಾರಿಜಾತ ಪುಷ್ಪ ಆರ್ಥರೈಟಿಸ್ಗೆ ದಿವ್ಯೌಷಧವಾಗಿ ಕೆಲಸ ಮಾಡುತ್ತೆ. ಕುಂತ್ರು ನಿಂತ್ರು ಕಾಡೋ ಕೀಲು ನೋವು ಎಷ್ಟು ಹಿಂಸಾತ್ಮಕ ಅನ್ನೋದು ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ. ದೇಹದ ಪ್ರತಿ ಕೀಲುಗಳಲ್ಲಿ ಉಂಟಾಗೋ ಆ ಭಯಾನಕ ನೋವಿದೆಯಲ್ಲ, ಅದು ನಿಜಕ್ಕೂ ಯಾತನಾಮಯ. ಅಂಥದ್ದೊಂದು ಹಿಂಸಾತ್ಮಕ ಆರ್ಥರೈಟಿಸ್ಗೆ ಪಾರಿಜಾತ ಎಲೆಗಳಿಂದ ಮಾಡಿದ ಕಷಾಯ ಅದ್ಭುತ ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ. ಪಾರಿಜಾತದ ಎಲೆಗಳಿಂದ ತಯಾರಿಸಿದ ಕಷಾಯವಂತೂ ಹಲವು ಕಾಯಿಲೆಗಳಿಗೆ ದಿವ್ಯೌಷಧವಾಗಿ ಕೆಲಸ ಮಾಡುತ್ತೆ. ಪ್ರತಿದಿನ ಮುಂಜಾನೆ ಈ ಎಲೆಗಳಿಂದ ಮಾಡಿದ ಕಷಾಯವನ್ನ ನಿಯಮಿತವಾಗಿ ಸೇವಿಸಿದ್ರೆ ಆರ್ಥರೈಟಿಸ್ ಸಾಕಷ್ಟು ನಿಯಂತ್ರಣಕ್ಕೆ ಬರುತ್ತೆ. ಮಲಬದ್ಧತೆಯಿಂದ ಬಳಲುವವರಿಗೂ ಕೂಡ ಈ ಕಷಾಯ ಪ್ರಯೋಜನಕಾರಿಯಾಗಿದೆ. ಜೊತೆಗೆ ಜಂತು ಹುಳು ಹಾಗೂ ಕೆಮ್ಮನ್ನ ನಿವಾರಿಸೋ ಶಕ್ತಿ ಪಾರಿಜಾತ ಎಲೆಗಳಿಂದ ಮಾಡಿದ ಕಷಾಯಕ್ಕಿದೆ. ಎಲೆಯಂತೆ ಪಾರಿಜಾತದ ಬೀಜಗಳನ್ನು ಕೂಡ ಔಷಧವಾಗಿ ಬಳಸಲಾಗುತ್ತೆ. ವಿಶೇಷವಾಗಿ ಇದರ ಬೀಜಗಳಿಂದ ಮಾಡಿದ ಪುಡಿಯನ್ನ ಜಾಂಡಿಸ್ ನಿವಾರಣೆಗೆ ಬಳಸಲಾಗುತ್ತೆ. ಇನ್ನು ಪಾರಿಜಾತ ಬೀಜಗಳಿಂದ ಪೌಡರ್ ತಯಾರಿಸೋದು ಹೇಗೆ ಅನ್ನೋ ಬಗ್ಗೆ ಸುಶ್ರುತ ಸಂಹಿತೆಯಲ್ಲಿ ಸಾಕಷ್ಟು ಮಾಹಿತಿ ಲಭ್ಯವಿದೆ. ಇನ್ನು ಹೆಣ್ಣು ಮಕ್ಕಳು ಪಾರಿಜಾತದ ಎಲೆಗಳನ್ನ ಮುಖದ ಸೌಂದರ್ಯ ವರ್ಧಕವಾಗಿಯೂ ಬಳಸ್ತಾರೆ. ಎಲೆಗಳನ್ನ ಅರೆದು ಹಚ್ಚಿ ಒಂದು ಗಂಟೆಯ ನಂತರ ತೊಳೆದ್ರೆ ಮುಖ ಕೋಮಲ ಹಾಗೂ ಕಾಂತಿಯುಕ್ತವಾಗುತ್ತೆ. ವಿಶೇಷ ಅಂದ್ರೆ ಪಾರಿಜಾತ ಹೂವಿಗೆ ನಮ್ಮ ತಲೆನೋವನ್ನು ಹೋಗಲಾಡಿಸೋ ಗುಣ ಇದೆ. ಅಷ್ಟೇ ಅಲ್ಲ, ಇದರ ಪರಿಮಳ ಭರಿತ ಹೂವನ್ನ ಸುಗಂಧ ದ್ರವ್ಯಗಳ ತಯಾರಿಕೆಯಲ್ಲೂ ಯಥೇಚ್ಛವಾಗಿ ಬಳಸಲಾಗುತ್ತೆ. ಗೆಳೆಯರೆ, ಇದು ಪಾರಿಜಾತ ಗಿಡದಲ್ಲಿರೋ ಔಷಧೀಯ ಗುಣಗಳ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಗಿಡಮೂಲಿಕೆಯ ಕುರಿತು ಮಾಹಿತಿ ನೀಡ್ತೀನಿ. ಅದುವರೆಗೆ ನಮಸ್ಕಾರ.